ನನಗೆ 30 ವರ್ಷ, ನಿಮ್ಮ ಬಣ್ಣ ಹಚ್ಚಿಲ್ಲ. ಬಾಲಕಿಯಾಗಿ ಬಾಲಕಲಾವಿದೆಯಾಗಿ ಅದ್ಭುತ ಅಭಿನಯವನ್ನ ನಿಮ್ಮಲ್ಲಿ ನಾವು ನೋಡಿದೀವಿ. ಇವಾಗ ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವೇ ಹೇಳ್ತಾ ಇದ್ರಿ 30 ವರ್ಷದ ನಂತರ ಕ್ಯಾಮ್ರಾ ಮುಂದೆ ಬಂದಾಗ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ನನಗೆ ಮಾತಾಡೋಕ್ಕೆ ಬರ್ತಿಲ್ಲ, ಯಾಕಂದರೆ ಇವ್ರನ್ನೆಲ್ಲ ನಾನು ನೋಡ್ತಿರೋದು ಆಫ್ಟರ್ 30 ಇಯರ್ಸ್ ಥರ್ಟಿ ಪ್ಲಸ್. ಸೊ ಹಂಗಾಗಿ ಮಾತು ಹೊರಳ್ತಾ ಇಲ್ಲ ನನಗೆ. ವೆರಿ ಎಕ್ಸೈಟೆಡ್ ಟು ಸಿ ಎವ್ರಿಬಡಿ. ಹಂಗೆ ಎಲ್ಲರನ್ನೂ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಅದ್ಭುತ ಕಲಾವಿದೆ ನೀವು, ಅದರಲ್ಲಿ ಥ್ಯಾಂಕ್ ಯು. ಬಟ್ ದೊಡ್ಡವರಾದ್ಮೇಲೆ ಯಾಕೆ ಆ್ಯಕ್ಟಿಂಗ್ ಯೋಚನೆ ಮಾಡಲಿಲ್ಲ ನೀವು? ಇಲ್ಲ, ನನಗೆ ಐ ಥಿಂಕ್ ಪುಟೆಂತಿ ನಂದು ಫಸ್ಟ್ ಆ್ಯಂಡ್ ಲಾಸ್ಟ್ ಹೀರೋಯಿನ್ ಆಗಿ ಮಾಡಿದ್ದು. ಆ್ಯಂಡ್ ನಾನು ಡಿಗ್ರಿ ಮುಗಿಸ್ಕೋಬೇಕು ಅಂತ ಇತ್ತು. ಅದಾದಮೇಲಿಂದ ಐ ಫೆಲ್ಟ್ ನಿಮಗೆಲ್ಲನೂ ಈಗ ನೋಡಿ ಬಾಲ ಕಲಾವಿದೆ ಅಂತಲೇ ನಾನು ನೆನಪಲ್ಲಿದ್ದೀನಿ. ಸೊ ಹಾಗೆ ಉಳಿದು ಬಿಡೋಣ ಅಂಥೇಳಿ ಚಿತ್ರರಂಗದಿಂದ ಹೊರಗೆ ಬಂದೆ ನಾನು. ಹೌದು, ಅದರಲ್ಲಿ ನಾನು ಹೀರೋಯಿನ್ ಆಗಿ ಬರ್ತೀನಿ. ನಾನು ಪ್ರಭಾಕರ್ ಅಂಕಲ್ ಜೊತೆ ಮತ್ತು ವಜ್ರಮುನಿ ಅಂಕಲ್ ಜೊತೆನೇ ಮಾಡಿದ್ದು. ದೋ ಅವ್ರು ನನ್ನ ಕೋಸ್ಟಾರ್ ಆಗಿದ್ರು, ನಂಗೆ ಅವ್ರನ್ನ ಆ ಥರ ಅಡ್ರೆಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದ ನಾನು ಅವ್ರ ಜೊತೆ ಆಡಿ ಬೆಳೆದು ಆ ಫಿಲಮ್ ಮಾಡಿದ್ದು. ಸೊ ನನಗೆ ತುಂಬ ಕಂಪ್ಯಾಟಬಲ್ ಆಗಿದೆ, ನಾನು ಅಂದರೆ ವೆರಿ ಕಂಫರ್ಟಬಲ್ ಆಗಿದೆ ಅವ್ರ ಜೊತೆ ಮಾಡೋಕ್ಕೆಲ್ಲನೂ. ಬಟ್ ಅದಾದಮೇಲಿಂದ ಐ ಥಿಂಕ್ ನನಗೆ ಚೈಲ್ಡ್ಹುಡ್ ಮೆಮರೀಸೇ ತುಂಬ ಇದ್ದಿದ್ದರಿಂದ ಅಲ್ಲಿಗೆ ನಾನು ಪ್ರೊಸೀಡ್ ಮಾಡಲಿಲ್ಲ, ಮುಂದಕ್ಕೆ ಹೋಗಲಿಲ್ಲ ನಾನು. ಬಾಲನಟಿಯಾಗಿ ಸುಮಾರು ಎಷ್ಟು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೀರಾ? 69 ಅಂದರೆ 69 ಮೂವೀಸ್ ಬಾಲನಟಿಯಾಗಿ ಮಾಡಿದೆ. ಆ್ಯಂಡ್ ಒಂದು ಪುಟೆಂತಿಯಲ್ಲಿ ಮಾಡಿದ್ದೆ ನಾನು. ತುಂಬಾ ನೆನಪುಗಳು ನಿಮ್ಮಲ್ಲಿ ಮುಸ್ತಿದೆ ಅನ್ಕೋತೀನಿ. ಯಾಕಂದ್ರೆ ನಮ್ಮ ಚಿತ್ರರಂಗದ ದೊಡ್ಡ ದೊಡ್ಡ ಎಲ್ಲಾ ಕಲಾವಿದರ ಜೊತೆ ನೀವು ಆಕ್ಟ್ ಮಾಡಿರೋದು. ಅಮೃತ್ಸರು, ಶಂಕರ್ ಸರು, ಆರ್ತಿ ಮೇಡಮ್, ಕಲ್ಪನಾ ಮೇಡಮ್, ಎಸ್ಪೆಷಲಿ ಕಲ್ಪನಾ ಮತ್ತೆ ಆರ್ತಿ ಮೇಡಮ್ ಬಗ್ಗೆ ಮಂಜುಳಾ ಆಂಟಿ ಅಂದ್ರೆ ನಾನು ಏನ್ ಹೇಳ್ಬೇಕು, ಲೈಕ್ ಅವತ್ತಿನ ದಿನವೂ ಅಷ್ಟೇ ಇವತ್ತು ಅಷ್ಟೇ, ಅವ್ರವ್ರ ಯುನೀಕ್ನೆಸ್ ಅವ್ರವ್ರ ಇದರಲ್ಲಿತ್ತು. ಆ್ಯಂಡ್ ಅವ್ರ ಮಗಳಾಗಿ ಮಗನಾಗಿ ಎಲ್ಲ ಪಾತ್ರ ಮಾಡಿದ್ದೆ. ಸೊ ನನಗೆ ತುಂಬ ಖುಷಿ ಅನ್ನೋದು. ನಾನು ಹೇಳಿರೋ ನನ್ನ ಒಂಥರ ನಮ್ಮ ಮನೆ ಬಿಟ್ಟರೆ ನನ್ನ ನೆಕ್ಸ್ಟ್ ಹೋಮೇ ಫಿಲಮ್ ಇಂಡಸ್ಟ್ರಿ ಇತ್ತು. ಸೊ ನಾನು ತುಂಬ ಬ್ಲೆಸ್ಡ್ ಆಗಿದ್ದೀನಿ ಅವ್ರಗಳ ಜೊತೆ ಎಲ್ಲ ಮಾಡಿ. ಇವತ್ತಿನ ದಿನ ನಿಮ್ಮ ಮುಂದೆ ಈ ಥರ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅಂತಂದರೆ ನಂಗೆ ನಿಜ ಏನೂ ಮಾತು ಹೊರಳ್ತಾ ಇಲ್ಲ. ಹಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಐ ಥಿಂಕ್ ಅದನ್ನು ಮಾತಾಡ್ತಿದ್ರೆ ಆಮೇಲೆ ನನಗೆ ನೆನಪು ಬರ್ಬೋದು. ಯಾಕಂದರೆ ಈಗ ಆ್ಯಟ್ ಪ್ರೆಸೆಂಟ್ ನನಗೆ ಏನೂ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ನೆನಪಿಸ್ಕೊಳ್ಳೋದ್ರೆ ಟೈಮ್ ಆಗೋಗುತ್ತೆ ಅನಿಸುತ್ತೆ. ಇಲ್ಲ, ಗೊತ್ತಾಗ್ತಾ ಇಲ್ಲ. ಐ ಆಮ್ ಸೋ ಸಾರಿ. ಕಲ್ಪನಾ ಆಂಟಿ ಜೊತೆ ನಾನು ಮಾಡಿದ್ದು ವಂಶ ಜ್ಯೋತಿ. ಆ್ಯಂಡ್ ಅದರಲ್ಲಿ ನಾನು ಇಬ್ಬರು ಅಕ್ಕಂದಿರು ಮಾಡಿದ್ರು. ಆ್ಯಂಡ್ ನಾನು ಹುಡುಗನ ರೋಲಾಗಿ ಮಾಡಿದ್ದು. ಸೊ ಒಂಥರ ಆ್ಯಂಡ್ ಆ ಹುಡುಗನ ರೋಲ್ ಮಾಡಿದಾಗ ನಾನು ಹುಡುಗನಾಗೆ ಬಿಹೇವ್ ಮಾಡ್ತಾ ಇದ್ದಿದ್ದಂತೆ. ಆ್ಯಂಡ್ ಅದರಲ್ಲಿ ಹೆಸರೂ ಅಷ್ಟೇ, ರೇಖಾ ಅಂತ ಕರೆಸ್ಕೊತಾ ಇರಲಿಲ್ಲ, ರಾಜು ಅಂತ ಅಂದ್ಬಿಟ್ಟು ಕರೆಸ್ಕೊತಾ ಇದ್ದಿದ್ದು. ಸೊ ಇದೆಲ್ಲ ಯಾಕಂದರೆ ನಾನು ತುಂಬ ಸಣ್ಣವಳು, ಆ ನೆನಪುಗಳು ಇದೆ ಹಾಗೆ. ಆ್ಯಂಡ್ ಐ ಥಿಂಕ್ ಅಷ್ಟೇ. ನಾನು ಫಸ್ಟ್ ಬಣ್ಣ ಹಚ್ಚಿದ್ದು ಋತುಗಾನ ಅಂಥೇಳಿ, 3.5 ಇಯರ್ಸ್ ಆಗಿದೆ. ಬಟ್ ಅವಾಗ ಸಣ್ಣ ರೋಲು, ಯಾಕಂದರೆ ಅದು ನಮ್ಮ ತಂದೆ ಮತ್ತು ಅವ್ರ ಫ್ರೆಂಡ್ಸ್ಗಳು ನಿರ್ಮಾಪಕರ ಆಗಿ ಮಾಡಿದ್ದು ಪ್ರೊಡ್ಯೂಸರ್ಸ್ ಆಗಿ. ಸೊ ಆಗ ನನ್ನ ಅಕ್ಕ ದ ಹೀರೋಯಿಂದು ಯಂಗರ್ ಸಿಸ್ಟರ್ ಯಂಗರ್ ರೋಲ್ ಮಾಡಿದ್ಲು. ಸೊ ಅದರಲ್ಲಿ ಹಿಂಗೆ ಹೋಗೋದು ಬರೋದು ಎಲ್ಲ ಇದ್ದಾಗ ನನ್ನ ಒಂದು ನಾಟಿನೆಸ್ಸು ಆ ಥರ ಎಲ್ಲ ನೋಡಿಕೊಂಡು ಮೈತ್ರಿ ಅನ್ನೋ ಪಿಕ್ಚರಲ್ಲಿ ನನ್ನ ಇಂಟ್ರೊಡ್ಯೂ ಏನು ಹೇಳ್ತೀರಾ, ನಾನು ಮತ್ತೆ ಅದಕ್ಕೆ ಬಂದು ಇದು ಮಾಡಿದ್ದು. ಆಮೇಲೆ ವಂಶ ಜ್ಯೋತಿಗೆ ಬಂದ್ವಿ, ಹಾಗೆ ಒಂದಕ್ಕೊಂದೊಂದು ಮಾಡ್ಕೊಳ್ತಾ ಬಂದೆ ನಾನು. ಹಂಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಜೊತೆಗೆ ಸ್ಕ್ರೀನ್ಶಾಟ್ ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ, ಯಾಕೆ? ಅದೊಂದು ಅಷ್ಟೇ ನನ್ನ ಮನಸ್ಸಲ್ಲಿ ಒಂದು ಕೊರತೆ ಥರ. ಯಾಕಂದರೆ ಅವ್ರ ಬ್ಯಾನರಲ್ಲಿ ಮಾಡಿದೆ ಹೊರತು ನಾನು ಅವ್ರ ಜೊತೆ ಡೈರೆಕ್ಟಾಗಿ ಮಾಡಲಿಲ್ಲ. ನಾನು ಭಾಗ್ಯವಂತಲ್ಲಿ ಮಾಡಿದೆ, ನಾನು ಆರ್ತಿ ಆಂಟಿ ಚಿಕ್ಕವರಾಗಿದ್ದ ರೋಲಲ್ಲಿ. ಬಟ್ ಅಂಕಲ್ ಜೊತೆ ನನಗೆ ರಾಜ್ಕುಮಾರ್ ಸರ್ ಜೊತೆ ಅವ್ರು ಮಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ ಅಷ್ಟೇ. ಅದು ಐ ಥಿಂಕ್ ಇನ್ನೆಲ್ಲರ ಜೊತೆನೂ ನಾನು ಸಾಧಾರಣ ಮಾಡಿದ್ದೀನಿ. ಕಲ್ಯಾಣ್ ಕುಮಾರ್ ಸರ್ ಜೊತೆ, ಹಳಬ್ರು ಎಲ್ಲರ ಜೊತೆನೂ ಮಾಡಿದ್ದೀನಿ, ಅಂಕಲ್ ಜೊತೆನೂ ಮಾಡೋಕ್ಕಾಗಲಿಲ್ಲ. ಹೌದು, ಮಾಡಿದ ಐ ಥಿಂಕ್ ಅವ್ರ ಜೊತೆನೂ ತುಂಬ ಮಾಡಿದ್ದೀನಿ. ಜಿಮ್ಮಿಗಲ್ಲು, ಸುವರ್ಣ ಸೇತುವೆ, ತುಂಬ ನಾನು ಹೇಳಲ್ಲ, ಅಮರೀಶ್ ಸರ್ ಜೊತೆ, ಶಂಕರ್ ನಾಗ್ ಅಂಕಲ್ಲು, ಆನಂದ್ ನಾಗ್ ಅಂಕಲ್ಲು, ಐ ಥಿಂಕ್ ಎವ್ರಿಬಡಿ ಸಾಧಾರಣ ನಂಗೆ ನೆನೆಸ್ಕೊಳ್ಳೋಕ್ಕೆ ಹೇಳೋಕ್ಕೂ ಲೈಕ್ ಇನ್ನ ನೀವು ಹೇಳ್ದಂಗೆ ಎಲ್ಲರ ಜೊತೆನೂ ಮಾಡಿದ್ದೀನಿ. ಮೇಡಮ್, 80s 70s 90s ಇದರಲ್ಲಿ 90s ವರೆಗೆ
ಬಾಲಕಲಾವಿದರಿಗೆ ಹೆಚ್ಚಿಗೆ ಪ್ರಿಫರೆನ್ಸ್ ಇರ್ತಿತ್ತು ಅವ್ರ ಪಾತ್ರಗಳಿಗೆ. ಈಗೆಲ್ಲ ಜಸ್ಟ್ ಹಿಂಗೆ ಬಂದು ಹಿಂಗೆ ಹೋಗೋದಿರ್ಬೋದು. ಈಗ ಬಾಲಕಲಾವಿದರು ಅಂತ ಕಾನ್ಸೆಪ್ಟೇ ಇಲ್ಲ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಜಸ್ಟ್ ಹಿಂಗೆ ಬಂದು ಹೋಗ್ತಾರೆ, ಎಲ್ಲ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ನಿಮಿಷ ಪಾತ್ರಗಳೇ ಸೃಷ್ಟಿ ಆಗ್ತಿಲ್ವಲ್ಲ ಮೇಡಮ್, ಅದಕ್ಕೆ ಇಲ್ಲ ಅದು ನನಗೆ ಗೊತ್ತಿಲ್ಲ. ಯಾಕೆಂತ ಯಾಕಂದ್ರೆ ಮುಂಚೆ ನಮ್ಮ ಟೈಮಲ್ಲಿ ಏನಂತಂದರೆ ಒಂದು ಫ್ಯಾಮಿಲಿ ಅಂದರೆ ಒಂದು ಮಗಳು ಮಗ ಆ ಥರ ತೋರಿಸೇ ತೋರಿಸೋರು, ಆಯಿತಾ, ದಟ್ ವಾಸ್ ಕಂಪಲ್ಸರಿ ಹಾಗೆ ಇರೋದು. ಆ್ಯಂಡ್ ಕೆಲವು ಫಿಲಮ್ಸಲ್ಲಿ ಮಕ್ಕಳೇ ಪ್ರಾಮುಖ್ಯತೆ ಇದರಲ್ಲಿ ಪಾತ್ರಗಳನ್ನ ವಹಿಸ್ತಾ ಇದ್ರು. ಸಿಂಹದ ಮರಿಸೇನೆ ಇರ್ಬೋದು, ಪುಟಾಣಿ ಏಜೆಂಟ್ 1-2-3 ಇರ್ಬೋದು, ತುಂಬ ಹಲವಾರು ಪಿಕ್ಚರ್ಗಳು ಬರೀ ಮಕ್ಕಳಿಗೋಸ್ಕರನೇ ಮಾಡ್ತಾ ಇದ್ದಿದ್ದು. ಅದು ಬಿಟ್ಟರೆ ಫ್ಯಾಮಿಲಿ ಸ್ಟೋರಿ ಅಂತಂದರೆ ಮಕ್ಕಳಿರೋರು. ಬಟ್ ಐ ಥಿಂಕ್ ಈಗ ಆ ಥರ ಒಂದು ಸ್ಟೋರಿ ಯಾಕೆ ಬರ್ತಿಲ್ಲ ನಂಗೆ ಗೊತ್ತಿಲ್ಲ. ನಾನು ನಿಮಗೆ ಮೊದಲೇ ಹೇಳ್ದಂಗೆ ನಾನು ಚಿತ್ರರಂಗನ ಬಿಟ್ಟು 30 ವರ್ಷ ಆಯಿತು. ಸೊ ಅದಕ್ಕೂ ಇದಕ್ಕೂ ನನಗೆ ಯಾಕೆ ಅಂತ ನನಗೆ ಗೊತ್ತಿಲ್ಲ. ನೀವು ಬೇರೆಯವ್ರಿಗೆ ಕೇಳಬೇಕು ಪ್ರಶ್ನೆಗಳನ್ನ, ಸ್ಟೋರಿ ಯಾಕೆ ಮಾಡ್ತಿಲ್ಲ ಅಂತ. ಎಜುಕೇಷನ್ ಮತ್ತೆ ಇದು ಆಕ್ಟಿಂಗ್ ಕಷ್ಟ ಆಗುತ್ತಾ ಚಿಕ್ಕ ವಯಸ್ಸು ಹೇಗೆ ಅವತ್ತಿನ ದಿನಕ್ಕೆ ನಮ್ಗೆ ರಜಾ ಸಿಕ್ಕಿದ್ರೆ ತುಂಬಾ ಖುಷಿ ಆಗೋದಲ್ವಾ. ಸೊ ಒಂದೇನಾದರೂ ಒಂದು ರೀಸನ್ ಬೇಕಿತ್ತು ರಜಾ ಹಾಕಬೇಕು ಅಂತಂದರೆ ಎಲ್ಲಾನು. ಬಟ್ ಐ ವಾಸ್ ನಾಟ್ ಅ ವೆರಿ ಬ್ರಿಲಿಯಂಟ್ ಸ್ಟೂಡೆಂಟ್. ನಾನು ತುಂಬ ಏನು ರ್ಯಾಂಕ್ ಸ್ಟೂಡೆಂಟ್ ಆಗಿರಲಿಲ್ಲ. ಆ್ಯಾವ್ರೇಜ್ ಆಗಿ ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸ್ಗೆ ಪಾಸ್ ಮಾಡ್ಕೊಂಡು ಹೋಗೋಷ್ಟಿದ್ದಿತ್ತು. ನನ್ನ ಅಕ್ಕಂದಿರು ನನ್ನ ರಜನಿ ಮತ್ತು ರೂಪ ಅವರು ನನ್ನ ನೋಟ್ಸ್ ಎಲ್ಲ ಮಾಡ್ಕೊಂಡು ಅಂತಾರವರು. ಆ್ಯಂಡ್ ನನ್ನ ಎಕ್ಸಾಮ್ ಟೈಮಲ್ಲೆಲ್ಲನೂ ಅವ್ರು ನಂಗೆ ಹೆಲ್ಪ್ ಮಾಡೋರು. ಸೊ ಹಾಗಾಗಿ ಅವತ್ತಿನ ದಿನಕ್ಕೆ ಅಫ್ಕೋರ್ಸ್ ತುಂಬ ಇವತ್ತೇನಾಗಿದೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿದೆ. ಆಮೇಲೆ ಆ ಥರ ಒಂದು ಫೀಲ್ಡಲ್ಲಿ ನೋಡಿದ್ರೆ ಐ ಥಿಂಕ್ ಗೊತ್ತಿಲ್ಲ. ನನ್ನ ಮಗಳು ಥಿಯೇಟರಲ್ಲಿ ಇದ್ದಾಳೆ. ಆ್ಯಂಡ್ ನಂಗೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ನಾನು ಥಿಯೇಟ್ರಿಂದ ಬಂದವಳೇ ಅಲ್ಲ, ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಫೇಸ್ ಮಾಡಿದಳು. ಆ್ಯಂಡ್ ಥಿಯೇಟರ್ ಮುಖಾಂತರ ಕಲಿಯೋದು ತುಂಬ ಇದೆ. ಆ್ಯಂಡ್ ನಂಗೆ ತುಂಬ ಖುಷಿ ಆಗುತ್ತೆ ಅವಳು ಒಂದೊಂದು ಬ್ಯಾಕ್ ಸ್ಟೇಜು ಮಾಡ್ತಾಳೆ, ಫ್ರಂಟ್ ಸ್ಟೇಜಲ್ಲೂ ಇದ್ದಾಳೆ, ಮಂಡ್ಯ ರಮೇಶ್ ಸರ್ ಇದರಲ್ಲೆಲ್ಲೂ. ಆ್ಯಂಡ್ ಐ ಥಿಂಕ್ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ ಇವತ್ತಿನ ದಿನಕ್ಕೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಯಾಕೆಂದರೆ ನನಗೆ ಐ ಥಿಂಕ್ ನಾನು ಟೋಟ್ಲಿ ಡಿಫ್ರೆಂಟ್ ಪಾತ್ರಕ್ಕೆ ಶಿಫ್ಟ್ ಆಗೋದೆ. ನಾನು ಗೃಹಿಣಿಯಾಗಿ ಆ ಪಾತ್ರನ ವಹಿಸ್ಕೊಂಡು, ಆ್ಯಂಡ್ ನನಗೆ ಯಾವತ್ತೂ ಬರಬೇಕು ಅಂತಾಗಲಿ ಅದು ನನಗೇನು ಅನ್ನಿಸ್ಲಿಲ್ಲ. ಆ್ಯಂಡ್ ಐ ವಾಸ್ ಹ್ಯಾಪಿ, ನಾನು ತುಂಬ ಖುಷಿಯಾಗಿದ್ದೀನಿ ಆ ಒಂದು ಪಾತ್ರನೂ ವಹಿಸ್ಕೊಂಡು. ಆ್ಯಂಡ್ ಐ ಥಿಂಕ್ ಒಂದೊಂದು ಸ್ಟೇಜಲ್ಲಿ ನಾವು ಒಂದೊಂದು ಪಾತ್ರ ವಹಿಸ್ಕೊಂಡು ಹೋಗಬೇಕಲ್ವಾ. ಆ್ಯಂಡ್ ಇವತ್ತು ಸರ್ ನನಗೆ ಹರೀಶ್ ಸರ್ ಅವರು ಮತ್ತು ಸುಂದರಕೃಷ್ಣರ ಸರ್ ಅಂಕಲು ಇಲ್ಲಿಗೆ ಬರಬೇಕು ಅಂತಂದಾಗ ದೋ ನಂಗೆ ಸ್ವಲ್ಪ ಟೈಮ್ ಇದ್ರು ಆಯ್ತಾ ನಮ್ಮ ಹಳಬರನ್ನೆಲ್ಲ ನಾನು ಮೀಟ್ ಮಾಡ್ತೀನಿ ಅಂತ ಹೇಳಿ ಒಳ್ಳೆ ಸಂದರ್ಭ ಇದು ಅಂತ ಹೇಳಿ ನಾನು ಮಿಸ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಬಂದೆ. ಮತ್ತೆ ಈಗ ನಾನು ವಾಪಸ್ ಮೈಸೂರಿಗೆ ಹೋದಾಗ ನಾನು ಯಥಾ ಪ್ರಕಾರ ನನ್ನ ಒಂದು ಪಾತ್ರಕ್ಕೆ ನಾನು ಅಲ್ಲಿ ಸೂಟ್ ಆಗೋಗ್ತೀನಿ ಅಂತ ಅನಿಸುತ್ತೆ. ಇಲ್ಲ, ನಾನು ಬಿಟ್ಟಿದ್ದೇನೆ ನಾನು ಪಿ ಯು ಸಿಲಿ ಇದ್ದಾಗ. ನಾನು ಡಿಗ್ರಿ ಆದಮೇಲೆ ನಾನು ಮದುವೆ ಆಗಿದ್ದೆ. ಸೊ ನಮ್ಮ ಹಸ್ಬೆಂಡ್ ಎಲ್ಲ ಏನು ಇವತ್ತು ನಾನು ಇಲ್ಲ ಅಂದ್ರೆ ಬೇಡ ಅಂದ್ರೆ ನಾನು ನಿಮ್ಮ ಮುಂದೆ ಇರ್ತಾನು ಇರಲಿಲ್ಲ. ಸೊ ಆ ಥರ ಏನೂ ಇಲ್ಲ ಮೇಡಮ್. ಯಾ ನಾವು ಪ್ಲಾಂಟರ್ಸ್ ಫ್ಯಾಮಿಲಿಯಿಂದ ಇರೋದು ನಮ್ಮ ಹಸ್ಬೆಂಡ್ ಎಲ್ಲ. ಆಮೇಲೆ ನಮ್ಮ ಮದುವೆ ಆದಮೇಲೆ ನಾವು ತೆಂಗಿನ ತೋಟ ತಗೊಂಡು ಮೈಸೂರಲ್ಲಿ ಸೆಟ್ಲ್ ಆದ್ವಿ. ಸೊ ಅವಾಗಿಂದ ದೋ ಅವರು MBA ಮಾಡಿ ವರ್ಕ್ ಮಾಡ್ತಾ ಇದ್ರು ಕೂಡ ಹೀಸ್ ಅನ್ 100% ಅಂದರೆ ಏನಾದರೂ ಕೊಟ್ಟರೆ ಅದಕ್ಕೆ 100 ಪರಿಷತ್ ಕೊಡಬೇಕು ಅಂತ ಒಂದು ಅವರ ಒಂದು ಥಾಟ್ಗಳು. ಸೊ ಹಾಗಾಗಿ ಕೆಲಸ ಬಿಟ್ಟು ನಾವು ಅಗ್ರಿಕಲ್ಚರ್ ಕಡೆಗೆ ಹೋದ್ವಿ. ಆ್ಯಂಡ್ ನನಗೂ ತುಂಬ ಇಷ್ಟ ಅಗ್ರಿಕಲ್ಚರು, ಎಲ್ಲ ಭೂಮಿ ತಾಯಿ ಸೇವೆ ಮಾಡಬೇಕು ಅಂತ ನೀವು ಶುರುವಲ್ಲಿ ಪ್ರಶ್ನೆ ಕೇಳಿದ್ರಲ್ಲ, ಐ ಥಿಂಕ್ ಅದು ಒನ್ ಆಫ್ ದ ರೀಸನ್ಸ್ ಅನಿಸುತ್ತೆ. ಯಾಕೆಂದರೆ ನನಗೆ ಸಿನಿಮಾ ರಂಗ ಬಿಟ್ಟರೆ ನೆಕ್ಸ್ಟ್ ಭೂಮಿ ತಾಯಿ ಅದು ಕಲಾ ಸೇವೆ ಮಾಡಿದೆ, ಈಗ ಇದು ಭೂಮಿ ತಾಯಿ ಸೇವೆ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಬೇಜಾರಾಗಲಿ ಬಿಟ್ಟಿದ್ದೀನಿ ಅಂತ ಏನೂ ಅನ್ನಿಸ್ತಾ ಇಲ್ಲ. ಆ್ಯಸ್ ಆಫ್ ನೌ ನನಗೇನು ಅನಿಸ್ತಿಲ್ಲ. ಇಲ್ಲ ಇಲ್ಲ, ಒಬ್ಳು ಟೋಟ್ಲಿ ಡಿಫ್ರೆಂಟ್ ಪ್ರೊಫೆಷನಲ್ ಅಲ್ಲಿದ್ದಾಳೆ. ಅವಳು ಫಿಸಿಯೋಥೆರಪಿ ಮಾಡಿ ಈಗ ಮಾಸ್ಟರ್ಸ್ ಮಾಡೋಕ್ಕೆ UKಯಲ್ಲಿ ಮುಗೀತು, ವರ್ಕ್ ಮಾಡ್ತಾ ಇದ್ದಾಳೆ. ಸೊ ಅವಳು ಸ್ಪೋರ್ಟ್ಸಲ್ಲಿ ಇದ್ಲು, ಅವಳು ಟೇಬಲ್ ಟೆನ್ನಿಸಲ್ಲಿ ನ್ಯಾಷನಲ್ ಲೆವೆಲ್ ತನಕನೂ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಿ ಸ್ಪೋರ್ಟ್ಸ್ ಕಡೆಗೆ ಬಂದಳು. ಇನ್ನೊಬ್ಳು ಅಷ್ಟೇ, ಅವಳು ಇಂಥದ್ದು ಅಂತಲ್ಲ, ಶೀ ಈಸ್ ಕ್ವೈಟ್ ಎ ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್. ಥಿಯೇಟರಲ್ಲಿದ್ದಾಳೆ, ಮತ್ತು ಇನ್ನಾರು ಈಗ ಕಾಲೇಜಲ್ಲೂ ಅಷ್ಟೇ ರಂಗಭೂಮಿಯಲ್ಲಿ ಇದ್ದಾಳೆ ಅವಳು, ಬಳಗ ಅಂಥೇಳಿ. ಆ್ಯಂಡ್ ಗೊತ್ತಿಲ್ಲ ಮುಂದಕ್ಕೆ ಏನು ಪ್ರೊಫೆಷನ್ ತೊಳ್ತಾರೆ ಗೊತ್ತಿಲ್ಲ. ಅವಳಿಗಾಗಲೇ ಜಾಬು ಆಯ್ತೀಗ. ನನ್ನ ಥಿಯೇಟರ್ ಏನದು ಸಿನಿಮಾ ರಂಗಕ್ಕೆ ಬರಬೇಕು ಆ ಥರ ಏನೂ ಕಂಪಲ್ಸರಿ ಮಾಡಿಲ್ಲ, ಅವರವರ ನಿರ್ಧಾರ.